ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ಸುದೀಪ್ ಫ್ರಮ್ ಟೆಕ್ನಿಕಲ್ ಗುಡ್ನೆಸ್ ಕನ್ನಡ. ಸುತ್ತ ಈ ಒಂದು ಹುಡುಗದಲ್ಲಿ ಏನು ನೋಡ್ತೀವಿ ಅಂತ ಹೇಳಿದ್ರೆ, ಡ್ರೀಮ್ ಅಲೆವನ್ನಲ್ಲಿ ಹೊಸದಾಗಿ ಅಪ್ಡೇಟ್ ಆಗಿರುವಂಥ 2x ಪವರ್ ಪ್ಲೇ. ಸೊ ಇದರ ಬಗ್ಗೆ ತುಂಬಾ ಜನಗಳಿಗೆ ಒಂದು ಡೌಟ್ ಇರುತ್ತೆ, ಹೇಗೆ ಕಾಂಟೆಸ್ಟ್ನ ಜಾಯ್ನ್ ಮಾಡುವಂಥದ್ದು, ಏನಿದ್ರ ಬೆನಿಫಿಟ್ಸ್ಗಳು ಅಂತೇಳಿ. ಸೊ ಹಾಗಾಗಿ ನಿಮ್ಮ ಒಂದು ಡೌಟ್ನ ಕ್ಲಾರಿಫೈ ಮಾಡಬೇಕಂತೇಳಿ ನಾನು ನಿಮಗೆ ಈ ಒಂದು ವಿಡಿಯೋದ ಮೂಲಕ ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ತೀನಿ. ಸೊ ತುಂಬಾ ಸಿಂಪಲ್ ಆಗಿ ನಾನು ನಿಮಗೆ ಅರ್ಥ ಮಾಡಿಸ್ತೇನೆ ಅಂತ. ತುಂಬ ಕಾಂಪ್ಲಿಕೇಟೆಡ್ ಏನೂ ಇಲ್ಲ, ಸಿಂಪಲ್ ಆಗಿರುತ್ತೆ, ಹಾಗೆಯೇ ನಿಮಗೆ ತುಂಬ ಒಳ್ಳೆ ಅಮೌಂಟ್ ರಿಟರ್ನ್ ಬರುವಂಥ ಒಂದು ಬೆಸ್ಟ್ ಆಪ್ಷನ್ ಆಗಿರುತ್ತೆ. ಸೊ ಹಾಗಾಗಿ ಈ ಒಂದು ವಿಡಿಯೋನ ಮಿಸ್ ಮಾಡಬೇಡಿ ಅಂತ ಹೇಳ್ತಾ ಡೈರೆಕ್ಟಾಗಿ ಹುಡುದ ಟಾಪಿಕ್ಗೆ ಹೋಗೋಣ ಬನ್ನಿ. ಸೊ ಫ್ರೆಂಡ್ಸ್, ನಾವೇನಾದರೂ ನಮ್ಮ ಜನರಿಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತೀರ ಅಂತ ಹೇಳಿದ್ರೆ, ಆ ವಿಡಿಯೋದಲ್ಲಿ ನೀಡಿರುವಂಥ ಮಾಹಿತಿ ನಿಮಗೆ ಯೂಸ್ಫುಲ್ ಆಯಿತು ಅಂತ ಹೇಳಿದ್ರೆ, ನಾವು ಮಾಡಿರುವಂಥ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಾವು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಯಾಕಂತ ಹೇಳಿದ್ರೆ ನಿಮ್ಮ ಒಂದು ಲೈಕ್ ನಮ್ಮ ಮೋಟಿವೇಶನ್ ಆಗುತ್ತೆ. ಸೊ ಹಾಗಾಗಿ ಡೈರೆಕ್ಟಾಗಿ ಹೊಡೆದ ಟಾಪಿಕ್ಗೆ ಹೋಗೋಣ ಬನ್ನಿ. ಸಿಂಪಲ್ ಆಗಿ ನಾನು ನಿಮಗೆ ಅರ್ಥ ಮಾಡಿಸ್ತೀನಿ. ಸೊ ಇದರಲ್ಲಿ ಏನು ಕಾಂಪ್ಲಿಕೇಶನ್ ಇಲ್ಲ, ಆಯಿತಾ? ಸೊ ಈ ಒಂದು ಕಾಂಟೆಸ್ಟ್ನ ನೇಮ್ ಬಂದುಬಿಟ್ಟು 2x ಪವರ್ ಪ್ಲೇ ಅಂತೇಳಿ. ಸೊ 2x ಪವರ್ ಪ್ಲೇ ಅಂದರೆ ಸಿಂಪಲ್, ನೀವು ಬೇಸಿಕ್ಕಾಗಿ ಯಾವೆಲ್ಲ ಟೀಮ್ಸ್ಗಳನ್ನ ಸೆಲೆಕ್ಟ್ ಮಾಡ್ತೀರಾ, ರೆಗ್ಯುಲರ್ ಆಗಿ ಯಾವೆಲ್ಲ ಕಾಂಟೆಸ್ಟ್ಗಳನ್ನ ಜಾಯ್ನ್ ಮಾಡ್ತೀರಾ, ಅದಕ್ಕಿಂತ 2x ಪಾಯಿಂಟ್ ನಿಮಗೆ ಜಾಸ್ತಿ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಹೇಳಬೇಕಂತ ಹೇಳಿದ್ರೆ, ಬೇಸಿಕ್ಕಾಗಿ ನಿಮಗೆ ಕ್ಯಾಪ್ಟನ್ಗೆ 50 ಪಾಯಿಂಟ್ ಸಿಗುತ್ತೆ ಅಲ್ವಾ. ಸೊ ಈ ಒಂದು ಪರ್ಟಿಕ್ಯುಲರ್ ಆಗಿರುವಂಥ ಕಾಂಟೆಸ್ಟ್ನಲ್ಲಿ ನಿಮಗೆ 100 ಪಾಯಿಂಟ್ ಸಿಗುತ್ತೆ. ಸೊ ನೀವು ಹೇಗೆ ಕಾಂಪಿಟೇಷನ್ನ ಅಂದರೆ ಯಾವ ರೀತಿಯಲ್ಲಿ ಈ ಒಂದು ಕಾಂಟೆಸ್ಟ್ನ ಆಡಬೇಕು ಅಂತ ಹೇಳಿದ್ರೆ, ಸಿಂಪಲ್, ನೀವು ಬೇಸಿಕ್ಕಾಗಿ ಈ ಒಂದು 2x ಪವರ್ ಪ್ಲೇ ಅನ್ನುವಂಥ ಪರ್ಟಿಕ್ಯುಲರ್ ಕಾಂಟೆಸ್ಟ್ಗಳಿಗೆ ಎಂಟ್ರಿ ಆಗಬೇಕು. ಸೊ ಇದರಲ್ಲಿ ನೀವು ಬೇಸಿಕ್ಕಾಗಿ ಒಂದು ಟೀಮನ್ನು ಮಾಡಬೇಕಾಗುತ್ತೆ. ಸೊ ಟೀಮನ್ನು ಮಾಡಿ ಆ ಒಂದು ಟೀಮ್ನ ಸ್ಪೆಷಾಲಿಟಿ ಏನು ಈ ಒಂದು ಇದರಲ್ಲಿ, ಸೊ ಈ ಒಂದು ಕಾಂಟೆಸ್ಟ್ನ ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ, ನೀವು ಮಾಡುವಂಥ ಟೀಮ್ ಏನಿದೆ ಎಂಟೈರ್ ಮ್ಯಾಚ್ನಲ್ಲಿ ಪರ್ಫಾರ್ಮ್ ಮಾಡೋದಿಲ್ಲ, ಬದಲಾಗಿ ನೀವು ಮಾಡುವಂಥ ಟೀಮ್ ಏನಿದೆ, ಸೊ ಇದು ಪರ್ಟಿಕ್ಯುಲರ್ ಆಗಿ ಸ್ಪೆಸಿಫೈಡ್ ಓವರ್ನಲ್ಲಿ ಮಾತ್ರ ಯಾವ ರೀತಿಯಾಗಿ ಪರ್ಫಾರ್ಮೆನ್ಸ್ ಮಾಡುತ್ತೆ ಅನ್ನೋದ್ರ ಮೇಲೆ ನೀವು ಎಷ್ಟು ವಿನ್ ಆಗ್ತಿರೋದು ಡಿಸೈಡ್ ಆಗುತ್ತೆ. ಸೊ ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ, ಸಿಂಪಲ್, ನೀವು ಒಂದು ಟೀಮನ್ನು ಕ್ರಿಯೇಟ್ ಮಾಡ್ತೀರಾ. ಸೊ ಆ ಒಂದು ಟೀಮ್ನಲ್ಲಿ ಈ ಒಂದು ಕಾಂಟೆಸ್ಟ್ನ ಒಳಗಡೆ ಎಂಟ್ರಿ ಆದ ಕೂಡಲೇ ನಿಮಗೆ ಶೋ ಆಗುತ್ತೆ ಫಸ್ಟ್ ಇನ್ನಿಂಗ್ ಆರ್ ಸೆಕೆಂಡ್ ಇನ್ನಿಂಗ್ ಅಂತೇಳಿ, ಯಾವ ಇನ್ನಿಂಗ್ನಲ್ಲಿ ನೀವು ಈ ಒಂದು ಟೀಮ್ನ ಪ್ಲೇ ಮಾಡಲಿಕ್ಕೆ ಇಷ್ಟಪಡ್ತೀರಾ ಅಂತೇಳಿ. ಸೊ ನೀವು ಇದರಲ್ಲಿ ಫಸ್ಟ್ ಇನ್ನಿಂಗ್ ಸೆಲೆಕ್ಟ್ ಮಾಡಿದ್ರಿ ಅಂತ ಹೇಳಿದ್ರೆ, ಎಕ್ಸಾಂಪಲ್, ಇದರ ಕೆಳಗಡೆ ನಿಮಗೆ ಓವರ್ ಶೋ ಆಗ್ತಾ ಇರುತ್ತೆ. ಸೊ ಇಲ್ಲಿ ನೀವು 1-5 ಆರ್ 5-10 ಈ ರೀತಿಯಾಗಿ ನಿಮಗೆ ಯಾವ ಪರ್ಟಿ ಟೀಮ್ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡುತ್ತೆ ಅಂತ ನಿಮಗೆ ಅನಿಸುತ್ತೋ, ಸೊ ಆ ಒಂದು ಪರ್ಟಿಕ್ಯುಲರ್ ಆಗಿರುವಂಥ ಓವರ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತೀರಾ. ಸೊ ಹಾಗಾಗಿ ಇಲ್ಲಿ ನೀವು ಸೆಲೆಕ್ಟ್ ಮಾಡಿರುವಂಥ ಆ ಒಂದು ಪರ್ಟಿಕ್ಯುಲರ್ ಓವರ್ನಲ್ಲಿ ನಿಮ್ಮ ಟೀಮ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತೋ ಅಂತ ಹೇಳಿದ್ರೆ, ಈಗ ಬೇಸಿಕ್ಕಾಗಿ 25 ಪಾಯಿಂಟ್ ಸಿಕ್ತಿದ್ರೆ ಅದು 50 ಆಗುತ್ತೆ, 50 ಸಿಕ್ತಿದ್ರೆ ಅದು 100 ಆಗುತ್ತೆ. ಸೊ ಹಾಗಾಗಿ ಈ ಒಂದು ಆಪ್ಷನ್ನ ಮೂಲಕ ನೀವು ಆರಾಮಾಗಿ ಒಳ್ಳೆ ಅಮೌಂಟನ್ನು ವಿನ್ ಮಾಡ್ಕೋಬೋದು. ಸೊ ಈ ರೀತಿಯಾಗಿ ಈ ಒಂದು ಅಪ್ಡೇಟ್ ಕೂಡ ತುಂಬಾ ಜನಕ್ಕೆ ಯೂಸ್ ಆಗುತ್ತೆ ಅಂತ ಅಂದ್ಕೊಳ್ತೇನೆ. ಹಾಗೆಯೇ ಇದು ಈ ಒಂದು 2x ಪವರ್ ಪ್ಲೇ ಅನ್ನುವಂಥ ಕೌಂಟರ್ಸ್ನ ಕಂಪ್ಲೀಟ್ ಮಾಹಿತಿ, ಹಾಗೆಯೇ ಸಿಂಪಲ್ ಆಗಿ ನಾನು ನಿಮಗೆ ಅರ್ಥ ಮಾಡಿಸೋಕ್ಕೆ ಟ್ರೈ ಮಾಡಿದೆ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ದಟ್. ಸೊ ಹಾಗಾಗಿ ಈ ಒಂದು ಕಾನ್ಸೆಪ್ಟ್ ನಿಮಗೆ ಅರ್ಥ ಆಯಿತು ಅಂತ ಹೇಳಿದರೆ, ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ. ಸೊ ತುಂಬಾ ಸಿಂಪಲ್ ಆಗಿರುವಂಥ ಕಾನ್ಸೆಪ್ಟ್ ಇದು. ಸೊ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ ಆಯಿತಾ. ಸೊ ನಾನಲ್ಲೇ ಎಕ್ಸ್ಪ್ಲೈನ್ ಮಾಡಿರೋದು ನಿಮಗೆ ಅರ್ಥ ಆಯಿತು ಅಂತ ಅನಿಸುತ್ತೆ. ಸಿಂಪಲ್ ಆಗಿ ಇನ್ನೊಂದು ಸಲ ಇದನ್ನ ಕ್ಲಾರಿಫೈ ಮಾಡಬೇಕಂತ ಹೇಳಿದ್ರೆ, ಈ ಒಂದು ಕಾಂಪಿಟೇಷನಲ್ಲಿ ನೀವು 2x ಪಾಯಿಂಟ್ ನಿಮ್ಮ ಒಂದು ಟೀಮ್ನ ಪ್ಲೇಯರ್ಸ್ಗಳಿಗೆ ಸಿಗುತ್ತೆ. ಸೊ ಹಾಗಾಗಿ ಕ್ಯಾಪ್ಟನ್ನ ಸೆಲೆಕ್ಟ್ ಮಾಡಿದರೆ ಅಲ್ಲಿ 50 ಸಿಗುವಂಥ ಪಾಯಿಂಟ್ ನಿಮಗೆ 100 ಆಗಿ ಕನ್ವರ್ಟ್ ಆಗುತ್ತೆ. ಸೊ ಈ ರೀತಿಯಾಗಿ ಯಾವ ಪರ್ಟಿಕ್ಯುಲರ್ ಇನ್ನಿಂಗ್ಸ್ನಲ್ಲಿ ಯಾವ ಪರ್ಟಿಕ್ಯುಲರ್ ಓವರ್ನಲ್ಲಿ ನಿಮಗೆ ಚೆನ್ನಾಗಿ ಪರ್ಫಾರ್ಮೆನ್ಸ್ ಸಿಗುತ್ತೆ ಅಂತ ಅನಿಸುತ್ತೋ, ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಕಾಂಪಿಟೇಷನ್ನ ಜಾಯ್ನ್ ಮಾಡ್ಕೊಳ್ಳಿ. ಸೊ ಒಳ್ಳೆ ಅಮೌಂಟ್ ನಿಮಗೆ ಸಿಗುತ್ತೆ. ಇದು 2x ಪವರ್ ಪ್ಲೇಯ ಕಂಪ್ಲೀಟ್ ಮಾಹಿತಿ, ಸಿಂಪಲ್ ಆಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊಳ್ತೀನಿ, ಹಾಗೆಯೇ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಬೆಸ್ಟ್ ಮಾಹಿತಿಯ ಜೊತೆಗೆ. ಹಾಗೆ ನಾನು ನಿಮಗೆ ವಿಡಿಯೋದ ಕಮೆಂಟ್ನಲ್ಲಿ ನೀವು ತಿಳಿಸ್ಕೊಡ್ಬೋದು ನಿಮಗೆ ನೆಕ್ಸ್ಟ್ ಯಾವ ಟಾಪಿಕ್ ಬಗ್ಗೆ ಡೌಟ್ ಇದೆ ಅಂತೇಳಿ. ಸೊ ಅದರ ಬಗ್ಗೆ ನಾನು ನಿಮಗೆ ಕ್ಲಾರಿಫೈ ಮಾಡ್ತೀನಿ. ಸೊ ಹಾಗಾಗಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ಊರು ಊಟಕ್ಕೆ ಅಂತ ಹೇಳ್ತಾ ಫೈನಲಿ ದಿಸ್ ಇಸ್ ಸೈನಿಂಗ್ ಆಫ್. ಬಾಯ್.